ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಆರಾಧ್ಯ ದೇವರಾದ ಶ್ರೀ ಹಜರತ್ ಸೈಯದ್ ಮುರ್ತಜಾ ಖಾದ್ರಿ ಉರ್ಸಿಗೆ ಸಂಬಂಧಿಸಿದಂತೆ ಉಲ್ಲೇಖವೊಂದರಂತೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಧಾರವಾಡ ರವರು ತಹಸೀಲ್ದಾರ್ ಇಳಕಲ್ ಅವರನ್ನು ಆಡಳಿತ ಅಧಿಕಾರಿಯಾಗಿ ನೇಮಕ ಮಾಡಿದ್ದು, ಅವರ ಅಧ್ಯಕ್ಷತೆಯಲ್ಲಿ ನಗರದ ಶಹರ್ ಪೊಲೀಸ್ ಠಾಣೆ ಆವರಣದಲ್ಲಿ ಶಾಂತಿ ಪಾಲನಾ ಸಭೆ ನಡೆಸಲಾಯಿತು. ನಂತರ ನಗರದ ಹಿರಿಯರು ಶಾಂತಿ ಪಾಲನಾ ಸಭೆಯಲ್ಲಿ ಮಾತನಾಡಿ, ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತವಾಗಿ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಉರುಸನ್ನು ಅದ್ದೂರಿಯಾಗಿ ಆಚರಣೆ ಮಾಡಲು ಸಲಹೆ ನೀಡಿದರು. ನಂತರ ಉರುಸಿನ ಆಡಳಿತ ಅಧಿಕಾರಿ ಶ್ರೀ ಸತೀಶ್ ಕೊಡಲಿಗೆ ಅವರು ಮಾತನಾಡಿ, ಒಂದು ಕಮಿಟಿಯನ್ನು ರಚನೆ ಮಾಡಿ ಸಲಹೆಗಳನ್ನು ತೆಗೆದುಕೊಂಡು ಉರುಸನ್ನು ಅಚ್ಚುಕಟ್ಟಾಗಿ ಮಾಡೋಣ, ನಿಮ್ಮ ಸಹಕಾರ ಅವಶ್ಯಕವಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಹರ ಠಾಣೆ PSI ಸೋಮೇಶ್ ಗೆಜ್ಜೆ ಅವರು ಮಾತನಾಡಿ, ನಿಮ್ಮ ಸಲಹೆ ಅಂತೆ ಉರುಸನ್ನು ಅಚ್ಚುಕಟ್ಟಾಗಿ ಮಾಡೋಣ, ನಿಮ್ಮ ಎಲ್ಲರ ಸಲಹೆ ಸಹಕಾರ ಪೊಲೀಸ್ ಇಲಾಖೆಗೆ ಅತಿ ಅವಶ್ಯಕ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೆಸ್ಕಾಂ JE ಕೃಷ್ಣ ರಾಠೋಡ್, ನಗರದ ಹಿರಿಯರು, ಸಂಘ ಸಂಸ್ಥೆಗಳ ಮುಖಂಡರು, ಪತ್ರಕರ್ತರು, ಇಲಾಖೆ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಸೇರಿದಂತೆ ಸಾರ್ವಜನಿಕರು ಭಾಗಿಯಾಗಿದ್ದರು. ಮೊದಲ ಕಮಿಟಿ ಅವ್ರು ನೆರವಿಸ್ತಿದ್ರು, ಆದ್ರೆ ಈಸಲೆ ತಹಸೀಲ್ದಾರ್ ನೆರವಿಸ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಿನ್ನೆ ಮಾನ್ಯ 13ನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಸಂಪೂರ್ಣ ಅಧಿಕಾರವನ್ನು ತಹಸೀಲ್ದಾರ್ ಸಾಹೇಬ್ರಿಗೆ ಕೊಟ್ಟೈತೆ. ಈಗ ಅವರು ತಹಸೀಲ್ದಾರ್ ಸಾಹೇಬರು ತಮ್ಮ ಅನಿಸಿಕೆ ಪ್ರಕಾರ ಮತ್ತು ಧಾರ್ಮಿಕ ಮುಖಂಡರ ಜೊತೆ ಮಾತಾಡ್ಕೊಂಡು ಅವರು ತಮ್ಮ ಪ್ರತಿ ವರ್ಷ ಹೆಂಗೆ ಆಚರಣೆ ಮಾಡ್ತಿದ್ರು ಕಂಡು ಕೋರ್ಟಿನ ಆದೇಶ ಪ್ರಕಾರ ಈಗ ಕೋರ್ಟ್ನಲ್ಲಿ ಏನಿತ್ತು ಅಂದರೆ, ನಾಲ್ಕು ಜನ ಪಿಟಿಷನರ್ ಇದ್ರು, ಅದಕ್ಕೆ ನಾಲ್ಕು ಜನನೂ ಉರುಸಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು. ಅವ್ರು ಬಿಟ್ಟು ತಹಸೀಲ್ದಾರ್ಗೆ ಅಧಿಕಾರ ಐತೆ, ಅವ್ರು ಯಾರಿಗೆ ಬೇಕು ಕರ್ಕೊಂಡು ಅವ್ರು ಉರುಸು ಆಚರಣೆ ಮಾಡ್ಬೋದು. ಈಗ ಸಮಾಜದಲ್ಲಿ ಗಣ್ಯಮಾನ್ಯರದಾರ, ಊರಲ್ಲಿ ಗಣ್ಯಮಾನ್ಯರದಾರ, ಅವ್ರಿಗೆಲ್ಲರೂ ಕರ್ಕೊಂಡು ಅವ್ರ ಅನಿಸಿಕೆಗಳನ್ನು ಅವರಲ್ಲಿ ವಿನಂತಿ ಮಾಡ್ಕೊತೀವಿ ನಾವು. ಯಾಕಂತಂದ್ರೆ ಈ ಸಲ ಉರುಸಿನ ಸಲುವಾಗಿ ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡದಲ್ಲಿ ಕೇಸ್ ನಡೆದಿತ್ತು. ಆದರೆ 13 ತಾರೀಕಿಗೆ ಆದೇಶ ಬಂದ ನಂತರ ಇವತ್ತು ಬೆಳಗ್ಗೆನೆ ನಮ್ಮ ತಹಸೀಲ್ದಾರ್ ಸಾಹೇಬ್ರು ಹೋಗಿ ಚಾರ್ಜ್ ತೊಗೊಂಡಿದ್ದಾರೆ. ಈಗ ಅವರು ಚಾರ್ಜ್ ತೊಗೊಂಡು ಸದ್ಯದಾರ ತಹಸೀಲ್ದಾರ್ ಸಾಹೇಬ್ ತೊಗೊಂಡ್ರಂದ್ರೆ ಸರ್ಕಾರ ತೊಗೊಂಡಂಗದ. ಸರ್ಕಾರಲಿದ್ದ ಏನಾದರೂ ಉರುಸಿನ ಹೆಂಗೆ ಕಾರ್ಯಕ್ರಮ ಮಾಡಬೇಕು, ಸರ್ಕಾರ ಎಲ್ಲರ ವಿಶ್ವಾಸ ತಗೊಂಡು ಮಾಡಿದ್ರೆ ಭಾಳ ಒಳ್ಳೇದಾಗತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಧನ್ಯವಾದಗಳು. ಆದರೂ ಸಹಿತ ಅವರಿಬ್ಬರು ಬಿಡಾಗಲ್ಲ, ಇಷ್ಟು ಮಾತ್ರ ಮನಗಂಡು ಹೇಳ್ತಾರೆ. ಅದಕ್ಕೆ ಇನ್ನೊಂದು ಏನಾಯಿತು ಅಂದ್ರೆ, ದಯವಿಟ್ಟು ತಾವೆಲ್ಲ ತಪ್ಪಿಸ್ಕೋಬಾರ್ದು. ಗಂಡ ಹೆಂಡರ ಜಗಳದಲ್ಲಿ ಕೂಸು ಬಡವಾತಂತ ನಿಮ್ಮ ನಿಮ್ಮ ಜಾಗದೊಳಗೆ ನಾವು ಪ್ರತಿ ಗುರುವಾರಕ್ಕೊಮ್ಮೆ ಸಕ್ಕರೆ ಯೋಚನೆ ಬರ್ತಿದ್ದೆ. ಸುಮಾರು 2-3 ವರ್ಷ ಬಿಟ್ಬಿಟ್ಟು ಯಾಕೆ ಬಿಟ್ಟು ಅಂದ್ರೆ, ಯಾಕೋ ಮನಸ್ಸಿಗೆ ಕೇರ್ ಅನ್ನಿಸ್ತು. ಯಾಕಂತ ಧಾರ್ಮಿಕ ವಿಷಯದೊಳಗೆ ಅದು ಏನಿದ್ರು ನಿಮ್ಮದೇ ಆದ ಒಂದು ಚೌಕಟ್ಟಿರ್ತಾರೆ, 4 ಗೋಡಿ ಇರುತ್ತೆ, ಬಹಿರಂಗ ಆಗಲ್ಲ ಅಂತ ಅಲ್ಲಿ ನಾನು ವಿನಿಸ್ಕಿಟ್ಟೆ. ಅಪಾರ್ಥ ಮಾಡ್ಕೊಂಡೋಗ್ಬೇಕು ದಯವಿಟ್ಟು. ಅದಕ್ಕೆ ಅದು ಮುಗಿಸೋದು ಒಳ್ಳೆಯದು. ನಮ್ಮ PSI ಅವರು ನೆನಂತಿ ಉರಿಸಿನೊಳಗೆ ಮೊಬೈಲ್ ಕಾಲರು, ಪಿಕ್ ಪಟ್ರಸ್ಸು, ಅವರು ಇವರು ಸಾಕಷ್ಟು ಜನ ಬರ್ತಿರ್ತಾರೆ, ಅವ್ರು ನೆಗ ಇಡ್ಬೇಕು. ಉರಿಸ್ ಟೈಮ್ ಒಳಗೆ ಯಾರಿಗೆ ಆಗ ಏನು ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕು. ಮತ್ತು ಈಗ KV ಅವರು, ನೀವೇನಾದರೂ ಮಲ್ಕೊಂಡ್ರೆ ಎಲ್ಲ ಕತ್ತಲ ಆಗುತ್ತೆ ಕೆಲಸ, ಎಲ್ಲ ಕಡೆ ಜನ್ರೇಟ್ರ್ ಅವು ಇವು ಎಲ್ಲ ಇರ್ತವೆ, ಆದರೂ ಸಹಿತ ರೋಡ್ನೊಳಗೆ ಇರ್ಬೇಕು. ಅದು ಸ್ವಲ್ಪ ನೀವು KV ಅವರು, ಆಮೇಲೆ ಮುನ್ಸಿಪಾಲ್ಟ್ರಿಗೆ ಅವ್ರು ಬಂದಿಲ್ಲ ಇವತ್ತು, ಮುನ್ಸಿಪಾಲ್ಟ್ರಿ ಬರಬೇಕಾಗಿತ್ತು, ಸ್ವಲ್ಪ ನೀರು ಹೊಡೆಯೋದು ಅವ್ರು ಬಂದ್ರಿ. ಮತ್ತು ಇಳಕಲ್ ಮತ್ತು ಈ ಕ್ಷೇತ್ರದ ಆರಾಧ್ಯವರಾಗಿರತಕ್ಕಂಥ ವಿಜಯಮಾನ್ ಶ್ರೀಗಳು ಮತ್ತು ಸೈಯದ್ ಶಾ ಮುರ್ತಜಾ ಖಾದ್ರಿ ಅವರ ಒಂದು ಉತ್ಸವಗಳು ಅತ್ಯಂತ ನಾಡಿನಲ್ಲಿಯೇ ಪ್ರಖ್ಯಾತಿ ಪಡೆದಂಥ ಉತ್ಸವಗಳು. ಆ ದಿಶೆಯಲ್ಲಿ ಆಡಳಿತ ಮಂಡಳಿ ಸಜ್ಜಾದನಶೀನು ಅಥವಾ ಮೊದಲಿನವರು ಹಿಂದಿನವರು ಅವರು ಇವರು ಎಲ್ಲವನ್ನ ನಿವಾರಣೆ ಮಾಡಿ ಹೈಕೋರ್ಟಿನ ಆದೇಶ ಪ್ರಕಾರ ಅವರು ಬರಬೇಕು ಇವರು ಬರಬೇಕು ಆಳ್ಗೊಂದು ಅವ್ರದ್ದು ಇವ್ರ ಮಾತು ಯಾರನ್ನು ಕೇಳದನೆ ಕಾನೂನುಬದ್ಧವಾಗಿ ತಾಲೂಕಾ ದಂಡಾಧಿಕಾರಿಗಳು ತೆಗೆದುಕೊಂಡಂಥ ತೀರ್ಮಾನಕ್ಕೆ ಸರ್ವ ಮತೀಯ ಬಂಧುಗಳನ್ನು ಕರೆದುಕೊಂಡು ಭಾವೈಕ್ಯತೆಯಾಗಿ ಉರುಸನ್ನ ಯಶಸ್ವಿಯಾಗಿ ನಡೆಸಿ ತಾವೆಲ್ಲ ಪೂಜ್ಯ ಹಜರತ್ ಸೈಯದ್ ಶಾ ಮುರ್ತಜಾ ಖಾದ್ರಿ ಅವರ ಒಂದು ಪ್ರೀತಿ ಮತ್ತು ಜೊತೆಗೆ ಅವರ ಒಂದು ಭಕ್ತಿಗೆ ಪಾತ್ರರಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಎಲ್ಲರ ಭಾವನೆ ಇಳಕಲ್ನ ಜನರ ಭಾವನೆ ಅದ್ರ ಜೊತೆಯಲ್ಲಿ ಮತ್ತೆ ಇನ್ನೊಂದಂತಂದ್ರೆ ನಮ್ಮ ಉರುಸ ಆಗೋವರೆಗೆ ಒಂದು ಸುಮಾರು ಒಂದು 6-7 ದಿವಸ ತನಕ ಒಂದು ಭಯಂಕರ ಗದ್ದಲವಾಗಿರುತ್ತೆ. ಆ ಗದ್ದಲ ಸಮಯದಲ್ಲಿ ನಮ್ಮ ಈ ಸ್ಥಳೀಯ ಯುವಕರು ಭಯಂಕರ ಏನು CT ಹೊಡೆದ್ರಾಗಿರ್ಬೋದು ಅಥವಾ ಯಾರಿಗಾರ ಹಳ್ಳಿಯಿಂದ ಬಂದಂಥವ್ರಿಗೆ ಚುಡಾಸಂತಾಗಿರ್ಬೋದು ಇವೆಲ್ಲ ಮಾಮೂಲಿ ಉರುಸನ ನಡೀತಿರ್ತಾವೆ. ಆದ್ರೆ ನಮ್ಮ ಇಳಕಲ್ಲಿ ಬಂದಂಥ PSI ಸಾಹೇಬರು ಅದ್ರ ಕಡೆ ಸ್ವಲ್ಪ ಗಮನ ಇಲ್ಲ ನಮ್ಮ ಅಷ್ಟೇ, ಮತ್ತು ಅದು ಬಿಟ್ಟು ಮತ್ತೆ ಯಾವುದೇ ವಿಷಯಗಳಿಲ್ಲ. ಯಾಕಂತಂದ್ರೆ ಇಲ್ಲಿ ಪ್ರಸ್ತಾವ ಇರೋದು ಲೈಟು ರಸ್ತೆ ಮತ್ತು ಹುಡುಗರ ಒಂದು ಗದ್ದಲ ಕುಡಿಯುವ ನೀರಿಂದ
ಅದು ನಮ್ಮ ಸಾಹೇಬರು ಹೇಳ್ಬೇಕು, ಯಾಕಂತಂದ್ರೆ ಅಲ್ಲಿ ಜವಾಬ್ದಾರಿ ತೊಂದಿರ್ತಾರೆ. ಯಾಕೆ ಊರಿಸಿನಾಗ ಇರುವಂತದ್ದು ಮೊದಲು ನಗರಸಭೆದವರು ಏನು ಕ್ರಮ ತಗೊಂಡಿಲ್ಲ, ಕಮಿಟಿ ಅವ್ರು ತಗೊಂತಿದ್ರು, ಮೊದಲ ಕಮಿಟಿ ಅವ್ರು ತಗೊಂತಿದ್ರು. ಅದಕ್ಕೆ ತಾವು ಸಲಹಾ ಸಮಿತಿ ಮಾಡ್ತೀರಿ, ಸಲಹಾ ಸಮಿತಿಗಳೆಲ್ಲ ಅವರು ಅಲ್ಲಿ ಕೇಳ್ಕೊಂಡು ಅದನ್ನ ಒಂದು ವ್ಯವಸ್ಥೆ ಮಾಡ್ಕೊಡ್ತೀನಿ ಬಂದಿದ್ದೀರಿ. ನಮ್ಮ ಅವರು ಮಿತ್ರರು ಹೇಳಿದ ಹಾಗೆ ಆಡಳಿತಾಧಿಕಾರಿಯಾಗಿ ನಾನು ಇವತ್ತೇ ಚಾರ್ಜ್ ತಗೊಂಡಿದ್ದೀನಿ. ಮಾನ್ಯ ಉಚ್ಚ ನ್ಯಾಯಾಲಯದ ಒಂದು ಆದೇಶ ಪ್ರಕಾರ ಮತ್ತೆ ಅವರು ಏನು ತಿಳಿಸಿದ್ರಲ್ಲ, ಆ ನಾಲ್ಕು ಜನರನ್ನು ಹೊರಗಿಟ್ಟು ಮಾಡಬೇಕು ಲಿಬರಿಟಿ ಆಗಿ ಅಂತಂದರೆ, ಸಲಹಾ ಸಮಿತಿಯನ್ನು ನಾನು ನೇಮಕ ಮಾಡಿಕೊಳ್ಳಬಹುದು ಅಥವಾ ನಾನು ಒಬ್ಬನೇನೂ ಮಾಡಬಹುದು ಅನ್ನುವಂಥದ್ದನ್ನು ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಆದರೂ ನಾನು ಇದಕ್ಕೆ ಸಲಹಾ ಸಮಿತಿ ಮಾಡ್ಕೋಬೇಕಂತ ಮಾಡಿದ್ದೀನಿ. ಸೋಮವಾರ ದಿನ ನಾನು ಎಲ್ಲರನ್ನೂ ಒಂದು ಮೀಟಿಂಗ್ ಕರೆದು ಅದರ ರೂಪರೇಷೆಗಳ ಬಗ್ಗೆ ಯಾವ ರೀತಿಯಾಗಿ ಆ ಒಂದು ದರ್ಗಾ ಜಾತ್ರೆ ಮಾಡಬೇಕು, ನೀವೆಲ್ಲರೂ ಪಟ್ಟಣದಾಗ ಹಿರಿಯರಿದ್ದೀರಿ, ಪ್ರಮುಖರಿದ್ದೀರಿ, ಎಲ್ಲ ಜನಾಂಗದವರಿದ್ದೀರಿ, ಹಾಂ ನಾವಾಯಿತು, ನಮ್ಮ ಪಿ ಎಸ್ ಆರ್ ಆಯಿತು, ಇದಕ್ಕೆ ಹೊಸಬರು, ನಿಮಗೆ ಏನಾದರೂ ಸಲಹೆ ಸೂಚನೆಗಳಿದ್ದರೆ ನಾವು ಆ ಜಾತ್ರೆಯಲ್ಲಿ ಅನುಪಾಲನ ಮಾಡ್ತೀವಿ, ದಯವಿಟ್ಟು ತಿಳಿಸ್ರಿ. ಯಾಕಂದರೆ ಈ ನಾಡದ ಬಗ್ಗೆ ಈ ಒಂದು ಅಖಂಡ ಜಿಲ್ಲೆ ಬಿಜಾಪುರದಾಗೆ ಬಹಳ ಒಂದು ಮಹತ್ವವಾದಂಥ ಇದೊಂದು ಭೂಮಿ ಇದು. ಯಾಕೆಂತಂದರೆ ಬಿಜಾಪುರದ ನಾವು ಸೂಫಿ ಸುಲ್ತಾನರು, ಶರಣರು, ಸಂತರು, ಬಸವಣ್ಣವರು ಈ ಓಡಾಡಿದಂಥನೇ ಇದೆಲ್ಲ ಇದೆ. ಇಂಗ್ಳಿಗೆ ದೂರಲ್ಲ, ಇಲ್ಲಿ ಕೂಡಲ ಸಂಗಮ ದೂರಲ್ಲ. ಹೀಗಾಗಿ ಇವತ್ತು ಸಹಿತ ನಾವು ಅದನ್ನೇ ಬೆಳಗ್ಗೆ ಊಟ ಅನಾವರಣ ಮಾಡಿದ್ವಿ. ದಯವಿಟ್ಟು ಯಾವುದಕ್ಕೆ ಕೋಮುಗಲಿಗೆ ಆಸ್ಪದೆ ಕೊಡಬಾರ್ದು. ನಾವೆಲ್ಲದಕ್ಕೂ ನಿಮ್ಮ ಜೊತೆ, ನಿಮ್ಮ ಹತ್ತಿರ, ನಿಮ್ಮದು ನಮ್ಮದು ಸಹಕಾರದಿಂದ ಈ ಜಾತ್ರೆಯನ್ನು ನಾವು ಎಲ್ಲರೂ ಒಗ್ಗಟ್ಟಾಗಿ ಮಾಡೋಣ. ನಿಮ್ಮ ಸಹಕಾರ ನಮಗೆ ಭಾಳ ಮುಖ್ಯ. ಅದರಂತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನೀವು ಸಹಕಾರ ಕೊಡಬೇಕಾಗ್ತದೆ. ಎಲ್ಲರೂ, ನಗರಸಭೆ ಆಯಿತು, ನಮಗಾಯಿತು, ಎಲ್ಲರೂ ಒಗ್ಗಟ್ಟಾಗಿ ಹಿಂದಿನಿಂದ ಏನು ಬಂದಿದೆ, ಜಾತ್ರೆ ಯಾವ ರೀತಿ ಜಾತ್ರೆ ಮಾಡೋದು, ಯಾವ ರೀತಿ ಪಾಲನೆ ಮಾಡಿದ್ದಾರೆ. ಆದರೆ ಇದು ಸ್ವಲ್ಪ ಡಿಫ್ರೆಂಟು. ಆ ಸಮಿತಿಯೊಳಗೆ ಸಮಿತಿಯನ್ನು ನೇತೃತ್ವದಲ್ಲಿ ಆಗ್ತಾ ಇತ್ತು. ಈ ಸಲ ತಾಲೂಕು ಆಡಳಿತಾಧಿಕಾರಿ ವತಿಯಿಂದ, ಅಂದರೆ ತಹಸೀಲ್ದಾರ ಅನ್ನುವಂಥ ಕಾರ್ಯಾಂಗದ ಮುಖ್ಯಸ್ಥರು, ಅದಕ್ಕೆ ಆಡಳಿತಾಧಿಕಾರಿ ಆ ಕಮಿಟಿಗೆ ಅಂತ ಮಾಡಿದರು. ಹೀಗಾಗಿ ನಿಮ್ಮ ಹತ್ತಿರ ಕೇಳ್ಕೋದಷ್ಟೇ, ಕೋಮು ಗಲಭೆಗಾಗಲಿ ಯಾವುದಕ್ಕೆ ಆಗಲಿ ನಾವೆಲ್ಲರೂ ಕೆಲವೊಂದು ಜಾತ್ರೆಗಳು, ಕೆಲವೊಂದು ಹಬ್ಬಗಳನ್ನು ಎಲ್ಲ ಜನಾಂಗದವರು ಒಗ್ಗುಟ್ಟಾಗಿ ನಾವು ಮಾಡ್ಕೋತಾನೆ ಬಂದಿದ್ದೀವಿ. ಅದರಂತೆ ಇದನ್ನು ಸಹಿತ ಈ ಜಾತ್ರೆಗೆ ಒಂದು ಒಳ್ಳೆ ಸಹಕಾರದಿಂದ ಯಶಸ್ವಿಗೊಳಿಸೋಕ್ಕೆ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಆಹ್ವಾನಿಸ್ತೀವಿ. ನಿಮಗೆ ಏನೊಂದು ಶಾಂತಿ ಸಭೆಯನ್ನು ಆಹ್ವಾನಿಸಿದ್ದೀವಿ, ಆಹ್ವಾನಿಸಿದ್ದಕ್ಕೆ ತಾವೆಲ್ಲರೂ ಭಾಗವಹಿಸಿದ್ವಿ. ಒಂದು ವಿಶೇಷವಾದಂತಹ ಒಂದು ನನಗಾದಂತಹ ಅನುಭವವನ್ನು ಈ ನಗರಕ್ಕೆ ಬಂದ ತಕ್ಷಣ ಏನಾಯಿತು ಅನ್ನುವಂಥದ್ದನ್ನು ಹೇಳ್ತೀವಿ. ತಾವು ಈಗಾಗಲೇ ಹೇಳ್ತಾ ಇದ್ರಿ, ಎರಡು ಮಹಾನ್ ದೇವರುಗಳು ಏನು ಭಾವೈಕ್ಯತೆಯನ್ನು ಸರಿ, ಒಂದು ವಿಜಯ ಮಹಾಂತೇಶ್ ಮತ್ತು ಸೈಯದ್ ಮುರ್ತುಜ ಖಾದ್ರಿ ಅವರ ದರ್ಗಾ ಅಂತೇಳಿ. ಇಲ್ಲಿ ಒಂದು ಒಂದು ಊರಿಗೆ ಬಂದಾಗ ಗ್ರಾಮ ದೇವತೆಗೆ ಭೇಟಿ ಕೊಡುವುದು ಅಧಿಕಾರಿಗಳ ಒಂದು ವಾಡಿಕೆ ಇರ್ತದೆ. ಈ ಊರಿನ ದೇವರು ಎಷ್ಟು ಪವರ್ಫುಲ್ ಅದಾರಪ್ಪ ಅಂತಂದ್ರೆ, ನಾನು ಭೇಟಿ ಕೊಡಲಾರೆ ಅವರೇ ನನಗೆ ಕರೆಸ್ಕೊಂಡಾರ ಅಂತೇಳಿ. ಉದಾಹರಣೆ ಹೆಂಗಪ್ಪ ಅಂತಂದ್ರೆ, ಬಂದ ಠಾಣೆಗೆ ಬಂದ ತಕ್ಷಣವೇ ನಡ್ರಿ ಸರ್ ಮೇಲಿನ ಆಫೀಸರ್ಸ್ಗಳ ಹೇಳಿದರು, ಏನು ಹಿಂಗ ನಡಿ ಹೋಗೋಣ ಅಂತೇಳಿ ಮನಸ್ಸಾಯಿತು. ಹೋದೆ, ನಮಾಜ್ ನಡೆಯಿತು, ದೇವರ ದರ್ಶನ ಆಯಿತು, 10 ನಿಮಿಷ ನಿಂತು ಅಲ್ಲಿ ಒಂದೇನೋ ಮನಸ್ಸಿಗೆ ಶಾಂತಿಯನ್ನು ಆ ಒಂದು ಭಾಗದಲ್ಲಿ ಕಂಡುಕೊಂಡು. ಆಮೇಲೆ ಸಾಯಂಕಾಲ ಆಯಿತು, ಯಾರೋ ಕುಡಿದು ವಿಜಯ ಮಾಂತೇಶ್ಬಿಟ್ಟು ಮುಂದೆ ಡಲ್ಲಿ ಮಾಡ್ತಿದ್ದೆ. ಅಲ್ಲಿ ಅಪ್ಪೋರ್ ಒಳಗೆ ಕರೆದ್ರು, ಅಲ್ಲಿ ಹೋಗಿ ನಾವು ಹೋಗ್ಲಾರನೇ ಎರಡೂ ಕರೆಸ್ಕೊಂಡಂಥ ಒಂದು ದೈವಿ ಶಕ್ತಿಗಳು ಈ ಒಂದು ನಗರದಲ್ಲಿ ಅದಾವು. ಅದಕ್ಕೆ ಒಂದು ಶಾಂತಿ, ಒಂದು ಸೌಹಾರ್ದತೆ, ಒಂದು ಭಾವೈಕ್ಯತೆಗೆ ಒಂದು ಹೆಸರುವಾಸಿಯಾಗಿರುವಂಥ ಈ ಎರಡು ಏನು ಪುಣ್ಯಕ್ಷೇತ್ರಗಳದಾವು, ಅವುಗಳನ್ನು ಈಗ ಒಂದು ಉದಾಹರಣೆ ಹೇಳಬೇಕಪ್ಪ ಅಂತಂದರೆ, ಈಗ ನಾವು ಈ ಏನೇ ಮಾಡಿದ್ರೂ ಕೆಟ್ಟ ಹೆಸರು ಬರೋದು ಒಂದು ನಗರಕ್ಕೆ, ಒಂದು ದೇವರಿಗೆ. ಅದಕ್ಕೋಸ್ಕರ ಅದನ್ನೆಲ್ಲ ಬದಿಗಿಟ್ಟು ಮೊದಲು ಅವರ ಒಂದು ಗೌರವವನ್ನು ಕಾಪಾಡುವಂಥದ್ದು ನಿಮ್ಮ ಕರ್ತವ್ಯನೂ ಕೂಡ ಆಗಿರ್ತದೆ, ಆ ನಿಟ್ಟಿನಲ್ಲಿ ಶ್ರಮಿಸುವುದು ಕೂಡ ನಮ್ಮ ಕರ್ತವ್ಯನೂ ಆಗಿರ್ತದೆ. ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಹೇಳಿದರು, ಟ್ರಿಪಲ್ ಶೀಟ್ ಹೋಗ್ತಾರೆ, ಈ ರೀತಿ ಹೋಗ್ತಾರೆ. ನಾನು ಬಂದು ಒಂದು 2 ದಿವಸ ಆಯಿತು ಸುಮಾರು,
ಇನ್ನು ಮುಂಬರುವ ದಿನಗಳಲ್ಲಿ ನಮ್ಮ ಶಕ್ತಿ ಮೀರಿ ಯಾವ ರೀತಿ ಇದನ್ನು ಕಂಟ್ರೋಲ್ ಮಾಡಬೇಕು, ಯಾವ ರೀತಿ ಒಂದು ಸರಿದಾರಿಗೆ ತರಬೇಕು ಅನ್ನುವಂಥ ಒಂದು ಸಂಪೂರ್ಣವಾದಂತಹ ಪ್ರಯತ್ನ ನನ್ನ ಪ್ರಯತ್ನ ಅತಿ ಹೆಚ್ಚು ಪ್ರಯತ್ನವನ್ನು ಮಾಡಿ ಒಂದು ಕಾನೂನು ಸುವ್ಯವಸ್ಥೆ ಒಂದು ಮಾಡುವಂಥ ನಿಟ್ಟಿನಲ್ಲಿ ನಾವು ಎಲ್ಲರೂ ಕೂಡ ಶ್ರಮಿಸೋಣ. ಮತ್ತು ಒಂದು ಹಬ್ಬವನ್ನು ವಿಜೃಂಭಣೆಯನ್ನು ಆಚರಿಸಿ ಇದು ಒಂದು ಭಾವೈಕ್ಯತೆಯ ನಾಡು ಅನ್ನುವಂಥದ್ದನ್ನು ಸಾರೋಣ ಅಂಥೇಳಿ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ.